ರೈತರ ಗಡಿಪಾರು ಆದೇಶ ಹಿಂಪಡೆಯಲು ಆಗ್ರಹಿಸಿ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ಇಂದು ಜೈಲ್ ಬರೋ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಜೈಲ್ ಬರೋ ಚಳವಳಿ ಆರಂಭವಾಗಲಿದೆ ಈ ಹಿನ್ನೆಲೆಯಲ್ಲಿ ಕಲಸಾ ಬಂಡೂರಿ ಮಹದಾಯಿ ಹೋರಾಟ ಸಮಿತಿ ಮುಖಂಡ ಲೋಕನಾಥ ಹೆಬ್ಸೂರ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಈ ವೇಳೆ ಅಹಿತಕರ ಘಟನೆಗಳು ನಡೆಯದಂತೆ ಲೋಕನಾಥ ಹೆಪ್ಸೂರ ಕಾರಣ ಅಂತ ಧಾರವಾಡ ಜಿಲ್ಲೆ ನವಲಗುಂದ ಪೊಲೀಸ್ ವೃತ್ತದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಇನ್ನು ಜೈಲ್ ಬರೋ ಚಳವಳಿ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಭದ್ರತೆಗಾಗಿ ಮೂರು ಎಸ್ಪಿ ಎಂಟು ಡಿವೈಎಸ್ಪಿ ಹದಿನೈದು ಸಿಪಿಐ ಇಪ್ಪತ್ತು ಪಿಎಸ್ಐ ಹಾಗೂ ಹದಿನೈದು ಕೆಎಸ್ಆರ್ಪಿ ತುಕಟಿಯನ್ನು ನಿಯೋಜನೆ ಮಾಡಲಾಗಿದೆ ನಾಳೆ ನವಲಗುಂದದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ